ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 9ನೇ ತರಗತಿ ವಿಜ್ಞಾನದ ಎಫ್ಎ 3 ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಉತ್ತರಗಳೊಂದಿಗೆ. ಆಲ್ರೆಡಿ ನಾವು ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸಮಾಜ ವಿಜ್ಞಾನದಲ್ಲಿ ಮೂರು ವಿಡಿಯೋಗಳನ್ನು ಎಸ್ ವಿಷಯದ ಹಾಕಿದೆ. ಇದು ಸೈನ್ಸು, ಉಳಿದ ವಿಷಯಗಳನ್ನು ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಫ್ ಎ ಎಸ್ ಎ ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಒತ್ತಿ ನೋಡಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ. ನೋಡುವ 9ನ ಸೈನ್ಸ್ ಕ್ವಶನ್ ಪೇಪರ್ ಹೇಗಿದೆ ಅಂತ. ಎಸ್ 3ನೇ ರೂಪನಾತ್ಮಕ ಪರೀಕ್ಷೆ 2023-24 ತರಗತಿ 9ನೆಯ ವಿಷಯ ವಿಜ್ಞಾನ, ಅಂಕಗಳು 20, ಸಮಯ 1 ಗಂಟೆ. ಪ್ರಶ್ನೆ ಪತ್ರಿಕೆ ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮೂರು ಪ್ರಶ್ನೆಗಳು, ತಲಾ ಒಂದಕ್ಕೆ ಒಂದಂಕ, ಒಟ್ಟಾರೆ 3 ಅಂಕ. ಸಾಮರ್ಥ್ಯದ ಏಕಮಾನ ಡ್ಯಾಶ್ ಅಂತ ಇದೆ, ಆಯ್ಕೆ ಇತ್ತು ನ್ಯೂಟನ್, ಮೀಟರ್, ವ್ಯಾಟ್, ನ್ಯೂಟನ್ ಮೀಟರ್. ಉತ್ತರ ನೋಡುವ ಸರಿಯಾದ ಉತ್ತರ ಬರ್ತದ ಆಪ್ಷನ್ ಸಿ ವ್ಯಾಟ್ ಅಂತಕ್ಕಂಥದ್ದು ಸಾಮರ್ಥ್ಯದ ಏಕಮಾನ ಬರ್ತದೆ. ಮುಂದಿನ ಪ್ರಶ್ನೆ ಎಸ್ 2, 20 ಹರ್ಟ್ಸ್ಗಳಿಗಿಂತ ಕಡಿಮೆ ಆವೃತ್ತಿ ಇರುವ ಶಬ್ದಕ್ಕೆ ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ. ಎ ಅವಧ್ವನಿ, ಬಿ ಶ್ರವಣಾತೀತ ಶಬ್ದ, ಸಿ ಪ್ರತಿಧ್ವನಿ, ಡಿ ಅನುರಣನೆ ಅಂತ ಇದೆ. ಸೊ 20 ಹರ್ಟ್ಸ್ಗಳಿಗಿಂತ ಕಡಿಮೆ ಇರತಕ್ಕಂಥ ಆವೃತ್ತಿಯ ಶಬ್ದವನ್ನು ಅವಧ್ವನಿ ಅಂತ ಕರೀತಾರೆ. ಎ ಅವಧ್ವನಿ ಇಸ್ ದ ಸರಿ ಉತ್ತರ. ಪ್ರಶ್ನೆ 3, ವಾತಾವರಣದಲ್ಲಿರುವ ಹೆಚ್ಚಿನ ಪ್ರಮಾಣದ ಅನಿಲ ಕೇಳಿದ್ದಾರೆ. ಎ ಆಮ್ಲಜನಕ, ಬಿ ನೈಟ್ರೋಜನ್, ಸಿ ಕಾರ್ಬನ್, ಡಿ ನಿಯಾನ್. ಸೊ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲ ಇರೋದು ಆಯ್ಕೆ ಬಿ ನೈಟ್ರೋಜನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ನೈಟ್ರೋಜನ್ ಅನ್ನು ತಾವು ಆರಿಸಿ ಬರೀಬೇಕಿತ್ತು. ಇನ್ನು ಮುಂದೆ ಇತ್ತೆ ಎಸ್ ಇರ್ತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಟ್ಟು 4 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟಾರೆ 4 ಅಂಕ. 4ನೇ ಪ್ರಶ್ನೆ, ಚಲನಶಕ್ತಿ ಎಂದರೇನು? ಉತ್ತರ ನೋಡುವ. ಸೊ ಚಲನಶಕ್ತಿ ಅಂತಂದ್ರೆ ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವ ಶಕ್ತಿಗೆ ಚಲನಶಕ್ತಿ ಅಂತ ಕರಿತೀವಿ. ಇದು ಸರಿಯಾದ ಉತ್ತರ ಇತ್ತು. 2ನೇ ಪ್ರಶ್ನೆ, 1 ಜೂಲ್ ಕೆಲಸವನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಸೊ 1 ಜೂಲ್ ಕೆಲಸ ಅಂತಂದ್ರೆ ಹೇಗೆ ಬರಿತೀವಿ ಅಂದ್ರೆ, 1 ನ್ಯೂಟನ್ ಬಲವನ್ನ ಕಾಯವೊಂದರ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯವು 1 ಮೀಟರ್ ದೂರ ಕ್ರಮಿಸಿದಾಗ ಆಗೋ ಕೆಲಸಕ್ಕೆ 1 ಜೂಲ್ ಕೆಲಸ ಅಂತ ಏನ್ ಮಾಡ್ತೀವಿ ಕರಿತೀವಿ. 6ನೇ ಪ್ರಶ್ನೆ, ತರಂಗದ ಕಾಲಾವಧಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಸೊ ಉತ್ತರ ನೋಡುವ, ತರಂಗದ ಕಾಲಾವಧಿಯ ಅಂತಾರಾಷ್ಟ್ರೀಯ ಏಕಮಾನ ಅದು ಸೆಕೆಂಡ್ ಅಂತ ಆಗ್ತದೆ. ಪ್ರಶ್ನೆ 7, ಜಲಚಕ್ರದಲ್ಲಿ ನೀರು ಯಾವ ಯಾವ ಸ್ಥಿತಿಗಳಲ್ಲಿ ಕಂಡು ಬರ್ತದೆ? ಸೊ ಜಲಚಕ್ರಗಳಲ್ಲಿ ನೀರು ಘನ ಆಗಿರಬಹುದು, ದ್ರವ ಆಗಿರಬಹುದು, ಮತ್ತೆ ಅನಿಲ ಸ್ಥಿತಿಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಜಲಚಕ್ರದಲ್ಲಿ ನೀರು ಕಂಡು ಬರ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇಷ್ಟು 4 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ತಲಾ 1 ಪ್ರಶ್ನೆಗೆ 1 ಅಂಕ ಇತ್ತು. ಇನ್ನು ಮುಂದೆ ಹೋಗೋಣ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿತ್ತು. ಒಟ್ಟು 3 ಪ್ರಶ್ನೆಗಳು ಬರ್ತವೆ, 1ಕ್ಕೆ 2 ಅಂಕ, ಒಟ್ಟಾರೆ 6 ಅಂಕ ಅಂತಕ್ಕಂಥದ್ದು ಈ ವಿಭಾಗದಲ್ಲಿ ಬರ್ತದೆ. 8ನೇ ಪ್ರಶ್ನೆ, 1 ಜೊತೆ ಎತ್ತುಗಳು ನೇಗಿಲ ಮೇಲೆ 140 ನ್ಯೂಟನ್ ಅಷ್ಟು ಬಲವನ್ನು ಪ್ರಯೋಗಿಸ್ತವೆ. ಉಳುಮೆ ಮಾಡಬೇಕಾದ ಭೂಮಿಯು 15 ಮೀಟರ್ ಉದ್ದವಿದೆ, ಹಾಗಾದರೆ ಆ ಉದ್ದದ ಭೂ ಉಳುಮೆಯಲ್ಲಿ ನಡೆದ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಸೊ 2 ಅಂಕಕ್ಕೆ ಒಂದು ಲೆಕ್ಕವನ್ನು ಬಿಡಿಸಬೇಕಾಗಿತ್ತು. ಸೊ ಲೆಕ್ಕದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಬಲ ಇದೆ ಅದು 140 ನ್ಯೂಟನ್ ಅಂತ ಕೊಟ್ಟಿದ್ದಾರೆ, ಸ್ಥಾನ ಪಲ್ಲಟ ಇದೆ ಅದು 15 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಕಂಡುಹಿಡಿಲಿಕ್ಕೆ ಕೇಳಿರೋದು ಕೆಲಸ. ಹಾಗಾದರೆ ಕೆಲಸ ಕಂಡುಹಿಡಿಬೇಕಾದ್ರೆ ಸೂತ್ರ ಇದೆ, ಬಲ ಇಂಟು ಸ್ಥಾನ ಪಲ್ಲಟ, ಅದರಲ್ಲಿ ಅಂಕಿ ಸಂಖ್ಯೆಗಳನ್ನು ದತ್ತಾಂಶಗಳನ್ನು ತುಂಬಿದಾಗ 140 × 15. ಸೊ ಸರಿಯಾದ ಉತ್ತರ ಬರ್ತದೆ, 2100 ನ್ಯೂಟನ್ ಪರ್ ಮೀಟರ್ ಅಥವಾ 2100 ಜೂಲ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು 9ನೇ ಪ್ರಶ್ನೆ, ಶಬ್ದ ಎಂದರೇನು, ಅದು ಹೇಗೆ ಉತ್ಪತ್ತಿ ಆಗ್ತದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡುವ, ಶಬ್ದವು ಶಕ್ತಿಯ ಒಂದು ರೂಪ, ನಮ್ಮ ಕಿವಿಗಳಲ್ಲಿ ಸಂವೇದನೆಯನ್ನು ಉಂಟು ಮಾಡುವುದೇ ಶಬ್ದ, ಅದು ವಸ್ತುಗಳ ಕಂಪನದಿಂದ ಉತ್ಪತ್ತಿ ಆಗ್ತದೆ ಅನ್ನೋ ಪಾಯಿಂಟ್ಸ್ಗಳನ್ನಲ್ಲಿ ಬರಿಬೇಕಿತ್ತು. 2 ಮಾರ್ಕ್ಸ್ನಲ್ಲಿ ಇರತಕ್ಕಂಥ ಕಡೆ ಪ್ರಶ್ನೆ ಅಂದರೆ 10ನೇ ಪ್ರಶ್ನೆ, ಜೀವಿಗಳಿಗೆ ವಾಯುಗೋಳ ಏಕೆ ಅವಶ್ಯಕ ಅಂತ ಕೇಳಿದ್ದಾರೆ. ಸೊ ಉತ್ತರ, ವಾಯುಗೋಳ ಮುಖ್ಯವಾಗಿ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರಾವಿ ಮುಂತಾದವುಗಳ ಮಿಶ್ರಣವಾಗಿದ್ದು ಅದು ಜೀವವನ್ನು ಪೋಷಿಸುತ್ತದೆ. ಈ ವಾಯುಗೋಳ ಭೂಮಿಯ ಉಷ್ಣತೆಯ ತಕ್ಕ ಮಟ್ಟಿಗೆ ಸ್ಥಿರವಾಗುವಂತೆ ನೋಡಿಕೊಳ್ಳೋದಕ್ಕೆ ತುಂಬಾನೇ ಸಹಕಾರಿ ಆಗ್ತದೆ ಅನ್ನೋ ಅಂಶಗಳನ್ನು ನೀವು ಬರೆದ್ರೆ ಸೊ 2 ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಈ ಪ್ರಶ್ನೆಗೆ ಕೊಡ್ತಾರೆ.
ಇನ್ನ ಕ್ವಶನ್ ಪೇಪರ್ನ ಮುಂದಿನ ಭಾಗಕ್ಕೆ ಹೋಗೋಣ. ಮುಖ್ಯ ಪ್ರಶ್ನೆ ನಾಲ್ಕು, ಒಂದೇ ಪ್ರಶ್ನೆ ಮೂರಂಕಕ್ಕೆ. ಪ್ರಶ್ನೆ ಇತ್ತು, ಗಾಳಿ ಮಣ್ಣು ಮತ್ತು ಜಲ ಸಂಪನ್ಮೂಲಗಳ ಗುಣಮಟ್ಟವನ್ನ ಕಾಪಾಡುವಲ್ಲಿ ಕಾಡುಗಳ ಪಾತ್ರವನ್ನ ವಿವರಿಸಿರಿ. ಸೊ ಇಲ್ಲಿ ಗಾಳಿ ಆಗಿರ್ಬೋದು, ಮಣ್ಣಾಗಿರ್ಬೋದು ಮತ್ತೆ ಜಲ ಸಂಪನ್ಮೂಲ ಇವೆಲ್ಲ ಕಾಪಾಡಬೇಕಾದ್ರೆ ಕಾಡುಗಳು ಬಹಳಷ್ಟು ಮುಖ್ಯವಾದ ಪಾತ್ರ ವಹಿಸ್ತವೆ. ಅದರ ಎಸ್ ಮಹತ್ವವನ್ನ ಪಾತ್ರವನ್ನ ಕೇಳಿದ್ದಾರೆ. ಉತ್ತರ, ಕಾಡುಗಳು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುವ ಮೂಲಕ ಈ ಗಾಳಿಯ ಗುಣಮಟ್ಟವನ್ನು ಕಾಪಾಡುತ್ತವೆ. ಈ ಕಾಡುಗಳು ಮಣ್ಣಿನ ನೀರು ಹೀರಿಕೊಳ್ಳುವ ಪ್ರಮಾಣವನ್ನು ಹೆಚ್ಚಿಸ್ತವೆ, ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತವೆ ಮತ್ತು ಮಣ್ಣಿಗೆ ಸಾವಯವ ವಸ್ತುಗಳನ್ನು ಸೇರಿಸುವ ಮೂಲಕ ಈ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಳ ಮಾಡ್ತವೆ. ಕಾಡುಗಳು ಹೀರಿಕೊಂಡ ನೀರನ್ನು ಆವಿಯಾಗಿಸುವ ಮೂಲಕ ವಾತಾವರಣಕ್ಕೆ ನೀರಾವಿಯನ್ನು ಸೇರಿಸ್ತವೆ ಮತ್ತು ಈ ವಾತಾವರಣವನ್ನು ತಂಪಾಗಿಡುವ ಮೂಲಕ ಮಳೆ ಬರಲು ಕಾರಣವಾಗ್ತದೆ. ಹೀಗೆ ಕಾಡುಗಳು ನೀರಿನ ಚಕ್ರದಲ್ಲಿ ಸೋ ಏನಾಗ್ತವಪ್ಪ ಅಂತಂದ್ರೆ ಮುಖ್ಯವಾಗಿ ಪಾತ್ರವನ್ನು ಸಹಿತ ಕೂಡ ವಹಿಸ್ತವೆ ಅಂತಕ್ಕಂಥ ಪಾಯಿಂಟ್ಸ್ ಅನ್ನು ಬರಿಬೇಕಿತ್ತು. ಕ್ವಶನ್ ಪೇಪರ್ನ ನಾಲ್ಕನೆಯ ಅಂಕಕ್ಕಿರ್ತಕ್ಕಂಥ ಕಡೆ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 12, ಶಬ್ದ ಪ್ರಸರಣೆಗೆ ಮಾಧ್ಯಮದ ಅವಶ್ಯಕತೆ ಇದೆ ಎಂಬುದನ್ನು ಒಂದು ಪ್ರಯೋಗದಿಂದ ತೋರಿಸಿ ಅಂತ ಏನ್ ಮಾಡಿದ್ದಾರೆ ಕೇಳಿದ್ದಾರೆ. ಸೊ ಶಬ್ದ ಪ್ರಸಾರ ಮಾಡಲಿಕ್ಕೆ ಮಾಧ್ಯಮ ಬೇಕೇ ಬೇಕು. ಸೊ ಅದನ್ನ ಯಾವ ತರನಾಗಿ ಉತ್ತರಗಳನ್ನು ಬರಿಬೇಕು ಅಂತಂದ್ರೆ, ಎಸ್, ಒಂದು ವಿದ್ಯುತ್ ಕರೆಗಂಟೆ ಮತ್ತು ವಾಯುಬಂಧ ಗಾಜಿನ ಘಂಟಾ ಪಾತ್ರೆಯನ್ನು ತೆಗೆದುಕೊಳ್ಳಿ. ವಿದ್ಯುತ್ ಕರೆಗಂಟೆಯನ್ನ ವಾಯುಬಂಧ ಗಾಜಿನ ಘಂಟಾ ಪಾತ್ರೆಯೊಳಗಡೆ ಜೋಡಿಸಿ. ಈ ಘಂಟಾ ಪಾತ್ರೆಯನ್ನ ನಿರ್ವಾತ ರೇಚಕಕ್ಕೆ ಸಂಪರ್ಕಿಸಿ. ಕರೆಗಂಟೆಯ ಸ್ವಿಚ್ ಅನ್ನು ಒತ್ತಿದಾಗ ಅದರ ಶಬ್ದ ಕೇಳಿಸ್ತದೆ. ಈ ನಿರ್ವಾತ ರೇಚಕದ ಸಹಾಯದಿಂದ ಪಾತ್ರೆಯೊಳಗಿನ ಗಾಳಿಯನ್ನ ಕ್ರಮೇಣವಾಗಿ ಹೊರತೆಗೆಯುತ್ತಾ ಹೋದ್ರೆ ಈ ಕರಗಂಟೆ ಬಡಿಯುತ್ತಿದ್ದರೂ ಕೇಳೋ ಶಬ್ದ ಅಸ್ಪಷ್ಟವಾಗ್ತಾ ಹೋಗ್ತದೆ. ಗಾಳಿಯನ್ನ ಸಂಪೂರ್ಣವಾಗಿ ಹೊರತೆಗೆದರೆ ಶಬ್ದವು ಕೇಳುವುದೇ ಇಲ್ಲ. ಇದರಿಂದ ಶಬ್ದದ ಪ್ರಸರಣೆಗೆ ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದನ್ನ ನಾವೇನ್ ಮಾಡಬಹುದು, ತೋರಿಸಬಹುದು ಅಂತಕ್ಕಂಥ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡಬೇಕಾಗ್ತಿತ್ತು, ಬರಿಬೇಕಿತ್ತು. ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ ಸೈನ್ಸ್ನ FA 3 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಈ ಉತ್ತರಗಳು. ಸೊ ಆಲ್ರೆಡಿ ಕನ್ನಡ ಆಯಿತು, SS ಆಯಿತು, ಹಿಂದಿ ಆಯಿತು, ಸೈನ್ಸ್ ಆಯಿತು, ಮತ್ತೆ ಇನ್ನು ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನು ಬೇಗನೆ ನಾವುಗಳು ಏನು ಮಾಡ್ತೀನಿ ಅಂತಂದರೆ ವಿಡಿಯೋಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹಿಂದಿನ ವಿಷಯಗಳನ್ನು ವಿಡಿಯೋಗಳನ್ನು ತಪ್ಪದೆ ನೋಡಿ. ಮತ್ತು 9ನೇ ತರಗತಿಯ ಎಲ್ಲ ವಿಷಯಗಳ ಕ್ವಶನ್ ಆನ್ಸರ್ಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ, ಓಕೆನಾ? ಸೊ ಆ ಕಾರಣಕ್ಕಾಗಿ ತಾವು ಏನು ಮಾಡ್ಬೋದು ಅಂತಂದರೆ ಅವುಗಳನ್ನು ನೋಡಿ. ಎಲ್ಲ ಪ್ಲೇಲಿಸ್ಟ್ ಲಿಂಕನ್ನು ನಾನು ಏನು ಮಾಡಿದ್ದೀನಿ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ಗಳನ್ನೇ ಕೊಟ್ಟಿದ್ದೀನಿ. ನೀವು ಒಂದು ಪ್ಲೇಲಿಸ್ಟನ್ನು ಆಯಾ ವಿಷಯದ ಒತ್ತಿದ್ರೆ ಆ ವಿಷಯದಲ್ಲಿರ್ತಕ್ಕಂಥ ಎಲ್ಲ ಪಾಠಗಳು ನಿಮಗೆ ವಿಡಿಯೋಗಳು ಕಾಣ್ತಾವೆ. ಸೊ ವಿಡಿಯೋಗಳನ್ನ ನೀವೆಲ್ಲ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು. ಮತ್ತು ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಅವುಗಳ ಲಿಂಕ್ ಕೊಟ್ಟಿದ್ದೀನಿ, ಫಾಲೋ ಮತ್ತು ಜಾಯ್ನ್ ಆಗಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.